ಕೆಂದ್ರಿ 30 ದಿವಸ ಕಣ್ಣಿಗೆ ಆಕ್ರಿ ಬೇಳ್ಲಿಲ್ಲ ತಗ್ಬಿಟ್ಟೆ ಏಕರೀ ಇದಿರ ನೀನ್ ಗಂಡಾ ಸಿಗ್ಲಿಲ್ಲ ಅಂತ ಬೇಜಾರ್ ಆಗ್ತಿದ್ದಿಯಾ ಬೇಜಾರಾಗ್ಬೇಡ್ವೆ ಅವ್ರು ಸಿಕ್ಕೇ ಸಿಕ್ತಾರೆ ಜಾಸ್ತಿ ಯೋಚನೆ ಮಾಡಕ್ ಹೋಗ್ಬೇಡ ನಾಡಿ ತುಂಬಾ ಹೊತ್ತಾಯ್ತು ಮಲ್ಗಣ ಇವತ್ತು ದೇವಸ್ಥಾನಕ್ ಹೋದ್ವಿ ದೇವ್ರ ದರ್ಶನ ಆಯ್ತು ಒಳ್ಳೆ ಸುದ್ದಿನೂ ಬಂತು ಎಲ್ಲ ಸರಿ ಆದ್ರೆ ಗಂಡ ಬದುಕಿದಾನೆ ಅಂತ ಗೊತ್ತಾದಾಗ ಮಕ್ಕಳು ಜೊತೆಗಿದ್ಲು ನನ್ ಗಂಡನ ಹುಡುಕಿ ಕರ್ಕೊಂಡ್ ಬರೋದ್ ಬಿಟ್ಟು ಹಾಗೆ ಬಂದ್ಬಿಟ್ನಲ್ಲ ಸುಧಾ ಬದುಕಿಲ್ಲ ಅಂತ ನೀನು ನಂಬಿದ್ದೆ ಗೀತಾನೂ ನಂಬಿದ್ಲು ಅಷ್ಟೇ ಯಾಕೆ ಇಡೀ ಜಗತ್ತೆ ನಂಬಿತ್ತು ಆದ್ರೆ ಇವತ್ತು ದೇವಸ್ಥಾನಕ್ ಹೋದಾಗ್ಲೇ ತಾನೆ ನಿನ್ನ ಗಂಡ ಬದುಕಿದ್ದಾನೆ ಅನ್ನೋದು ನಮಗ್ ಗೊತ್ತಾಗಿದ್ದು ಅದೊಂದು ವರ ತಾನೇ ವರ ಏನು ಸಿಕ್ತು ಅದನ್ನ ಕಣ್ಣಿಗೆ ಕೈ ಹಿಡಿದು ಕರ್ಕೊಂಡು ಬಂದಿದ್ರೆ ಸಾರ್ಥಕ ಆಗ್ತಿತ್ತು ಪುಟೋಬಾ ಪುಟೋಬ ನಾನೀಗ ಹೋಗ್ತಾ ಇದ್ದೀನಿ ಆಯ್ತು ಅತೋ ಮನಕಟ ಬಂದ್ ಹೋಗ್ತಾ ಇದೀಯಾ ರಾಜಕುಮಾರಿ ತರ ಕರ್ಕೊಂಡು ಹೋಗ್ತಾ ಇದೀಯಾ ಆ ಮೊರೆಲಿ ನಾನು ರಾಣಿ ಇರ್ತಾಳೇ ರಾಜಕುಮಾರಿ ಇರ್ತಾನೆ ರಾಣಿ ಸಿಕ್ಕಿದ್ಲು ರಾಜಕುಮಾರಿ ಸಿಕ್ಕಿದ್ಲು ರಾಣಿ ಸಿಕ್ಕಿದ್ಲು ರಾಜಕುಮಾರಿ ಸಿಕ್ಕಿದ್ಲು ರಾಣಿ ಸಿಕ್ಕಿದ್ಲು ರಾಜಕುಮಾರಿ ಸಿಕ್ಕಿದ್ಲು ಸತ್ತಿ ಡಾಕ್ಟರ್ ಏನ್ ಹೇಳಿದ್ರು ಪ್ರಜ್ಞೆ ನೆನ್ಪಿನ್ ಶಕ್ತಿ ಇರಲ್ಲ ಅಂತ ಹೇಳಿದ್ರೆ ಗೀತಾ ನಮ್ಮ ಆಫೀಸ್ ಅಲ್ಲಿ ಆ ಮೇಡಮ್ ಕಡೆಯವರು ತುಂಬಾ ಇದ್ದಾರೆ ಅಂತ ನಿಂಗೆ ಅರ್ಥ ಆಗ್ತದೆ ಅಲ್ವಾ ವಿಜಯ್ ಆಫೀಸಿನ ಯಾವ ವ್ಯವಹಾರದ ಬಗ್ಗೆನೇ ನೀನು ತಲೆ ಕೆಡ್ಸ್ಕೋತಾ ಇರ್ಲಿಲ್ಲ ಸಿಗ್ನೇಚರ್ ಕೂಡ ಅದನ್ನ ವೆರಿಫೈ ಮಾಡದೆ ನೀನು ಹಾಕ್ತಿದ್ದೆ ಆಗ್ಲೇ ನಾನು ನಿನ್ಗೆ ಇನ್ಫಾರ್ಮ್ ಮಾಡ್ತಿದ್ದೆ ಸರಿ ಬಿಡು ವಿಜಿ ಅದ್ರ ಬಗ್ಗೆ ಏನು ಹೇಳಲ್ಲ ಯಾಕಂದ್ರೆ ಅದ್ರ ಬಗ್ಗೆ ಎಲ್ಲ ನೀನೇ ತಿಳ್ಕೊ ಅಂತ ನನ್ಗೆ ಮೊದಲೇ ಹೇಳಿದ್ದೆ ಅಲ್ವಾ ಈಗ ನಾನೊಂದ್ ಸಮಸ್ಯೆಗೆ ಸಿಕ್ಕಾಕೊಂಡಿದ್ದೀನಿ ಅದೇ ವಿಜಿ ಒಬ್ಬರಿಗೆ ಆಕ್ಸಿಡೆಂಟ್ ಮಾಡಿ ಅಡ್ಮಿಟ್ ಮಾಡಿದೆ ಅಂತ ಹೇಳಿದ್ನಲ್ಲ ಅವ್ರ ಇವಾಗ ಡಿಸ್ಚಾರ್ಜ್ ಆಗ್ಬೇಕು ಅವ್ರ ಕಡೆಯವರು ಅಂತ ಯಾರು ಇಲ್ಲ ಅವ್ರಿಗೆ ಅವ್ರು ಯಾರು ನೆನಪಿಲ್ಲ ಊರು ಯಾವುದು ಅಂತ ಅವ್ರಿಗೆ ಗೊತ್ತಿಲ್ಲ ಅವ್ರನ್ನ ಡಿಸ್ಚಾರ್ಜ್ ಮಾಡಿ ಎಲ್ಲಿಗೆ ಅಂತ ಕರ್ಕೊಂಡು ಹೋಗ್ಲಿ ನಾನು ಅರಮನೆ ಭಾವನೆಗಳು ಸರಮನೆ ನಾನಿಂದು ಎಲ್ಲ ಬರತೇನೆ ಹೊರಗಿಂತ ಅರಮನೆ ಹೋಗೋಡಕ್ಕೆ ಬಂದ್ರಿ ಸೆರಬನೆ ಹಂಗೆ ಇರು ಕೂಡ ಓಕೆನಾ ಕೂಲ್ ಈಗ ಯಾವನೋ ಒಬ್ಬ ಬಂದು ತಲೆ ಕೆಟ್ಟವ್ ನಿನ್ನ ಬಗ್ಗೆ ಏನೋ ಹೇಳಿದ್ರೆ ವಿಜಿ ನಮ್ತಾನ ತಂಗ್ಯವ ಏ ಇಲ್ಲ ನೋವಿ ಚಾನ್ಸ್ ಇಲ್ಲ ಯಾರೋ ಬಂದು ಹೇಳಿದ್ರೆ ಅವ್ನ್ ನಂಬೋದಿಲ್ಲ ಆದ್ರೆ ಬಂದಿರೋನು ಸ್ಟ್ರೇಂಜರ್ ಅಲ್ಲ ಅಣ್ಣ ಗೀತಾ ಅಪ್ಪ ಅಂತ ಆ ಪಿಶಾಚಿಗಳಿದಾವಲ್ಲ ಅವುಗಳು ವಿಜಿ ಬ್ರೇನ್ ವಾಶ್ ಮಾಡ್ಬಿಟ್ಟು ನಂಬೋ ಹಾಗೆ ಮಾಡ್ಬಿಡ್ತವೆ ಅದು ಅಲ್ಲದೆ ಈ ಶೇಖರ ಅದ್ ಸಾಕ್ಷಿಗಳು ಇಟ್ಕೊಂಡು ನಮ್ಮನ್ನ ಸಿಕ್ ಹಾಕ್ಸೋದಕ್ ಏನೋ ಗೊತ್ತಿಲ್ವಲ್ಲ ಅಣ್ಣ ಇವ ನನ್ನ ತಂಗ್ಯವ ಯಾಕೆ ತಂಗ್ಯವ ಹಿಂಗ್ ಮಾತಾಡ್ತೀಯ ನೀನ್ ಹಂಗ ಆಗುತ್ತೆ ಹಿಂಗ ಆಗ್ಬಹುದು ಅಂತ ಏನೇನು ಹೇಳಿ ಟೆನ್ಶನ್ ಕೊಟ್ಟು ನನ್ನ ತಂಗ ಕಾಲಿಟ್ಕೊತೀ ನೋಡು ಮುಂದಕ್ಕೆ ಏನೇನೆಲ್ಲ ಮಾಡಬಹುದು ಆ ಬಗ್ಗೆ ನೀನು ಯೋಚಿಸು ನನಗೆ ಹೇಳು ನಾವು ಆ ಬಗ್ಗೆ ಕಾರ್ಯಪ್ರವೃತ್ತರಾಗೋಣ ಇಲ್ಲ ಅಂದ್ರೆ ಗಾಳಿ ಪಟ್ಟ ತೂರ್ಕೊಂಡು ಹೋಗಿ ವಿಜಿ ಕೈಗೆ ಸಿಕ್ಕಾಕೊಂಡ್ಬಿಡುತ್ತೆ ಹೌದಣ್ಣ ಟೆನ್ಶನ್ ಮಾಡ್ಕೊಂಡು ಕೂರೋದ್ರಿಂದ ಏನು ಪ್ರಯೋಜನ ಇಲ್ಲ ವಿಜಿ ಬರೋದಕ್ಕೂ ಮುಂಚೆ ಸಾಯ್ಬೇಕು ಯಾರು ಕಳೆದು ಹೋದ ಕುಂಕುಮ ಮತ್ತೆ ಸಿಕ್ಕಿದೆ ಅಂತ ಚಂದ್ರಿಕಾ ಖುಷಿ ಪಡೋ ಹೊತ್ತಿಗೆ ಆ ಕುಂಕುಮ ಅಳಿಸ್ ಹೋಗ್ಬೇಕು ರಹಸ್ಯಗಳ ಪೆಟ್ಟಿಗೆಯಾದ ಈ ಶೇಖರ ರಹಸ್ಯಗಳ ಜೊತೆಗೆ ಈ ಭೂಮಿನ ಬಿಟ್ಟು ಹೋಗ್ಬೇಕು ಅದೇನು ಮಾಡ್ತೇವೆ ನನಗೆ ಗೊತ್ತಿಲ್ಲ ಅಣ್ಣ ಕ್ಯೂನು ಸಾಯ್ಬೇಕು ಅಷ್ಟೆ ಹತ್ತೇ ನಿಮಿಷ ನಿನಗಿರೋ ಟೈಮು ಅದೇನು ಮಾಡ್ತೇವ ಮಾಡು ಅಲ್ಲ ಹತ್ತು ನಿಮಿಷದಲ್ಲಿ ಎಸ್ ನಾವು ಸಾಯ್ಬೇಕು ನಾವು ಸಾಯ್ ಏ ನಾವೆಲ್ಲ ಶೇಖರ್ ಸಾಯ್ಬೇಕು ಇವಳಿಗೆ ಅನ್ಸೂಯ್ಯ ನಿನ್ನೆ ನಮ್ ಜೊತೆ ಇದ್ಲಲ್ಲ ಅವಳೇ ಭಾನುಮತಿ ಹಾ ಅವಳನ್ನ ನೋಡಿದ್ರೆ ಗೊತ್ತಾಗತ್ತೆ ಅವಳು ಎಷ್ಟು ಕೆಟ್ಟವಳು ಅಂತ ನಿನ್ ಸುತ್ತ ಯಾಕೆ ಇಂತ ಜನ ಇರ್ತಾರಲ್ಲ ಗೊತ್ತಿಲ್ಲ ಅನ್ಸುಯ ಅಪ್ಪ ಅಪ್ಪಿ ಕೈಗಳು ಇಲ್ಲಿವರೆಗೂ ತಲುಪಿದೆ ಅಂತ ನನಗ್ ಗೊತ್ತೇ ಇರ್ಲಿಲ್ಲ ಅವಳಿಂದ ನನ್ ಗಂಡನಿಗೆ ಇನ್ನೇನ್ ತೊಂದರೆಗಳು ಕಾದಿದ್ಯೋ

ಅಪ್ಪಪಿಯಿಂದ ನನ್ ಗಂಡನಿಗೆ ಏನಾದ್ರೂ ತೊಂದರೆ ಆಗತ್ತೆ ಅಂತ ಹೇಳ್ದಾಗ್ಲೆ ಕುಪ್ ಅರ್ಸ್ಕೊಂಡ್ಬಿಟ್ನಲ್ಲ ಸುಧಾ ನೀ ಏನ್ ಅನಾಹುತ ಕಾದಿದ್ಯೋ ಅಯ್ಯೋ ಇದೆಲ್ಲ ಅಪ್ಷಪ್ನ ಹಣದ ಹೋಗಿದೆ ಅಂದ್ರೆ ಏನ್ ನಂಗೇನಾದ್ರೂ ತೊಂದ್ರೆ ಆಗಿರ್ಬೋದಾ ಹಾಗೇನಾದರೂ ಆದ್ರೆ ನಾ ಮಾತ್ರ ಚಂದು ನೀನ್ ಭಯ ಪಡ್ಬೇಡ ಅವ್ರಿಗೇನು ಆಗಿರಲ್ಲ ನೋಡು ಸುಲಭವಾಗಿ ಸಿಕ್ಕರೆ ಅದಕ್ ಬೆಲೆ ಇರಲ್ಲ ಅಂತ ದೇವ್ರು ಕಾಡ್ಸಿ ಬೇಡ್ಸಿ ಕೊಡ್ಬೇಕು ಅಂತ ಅವ್ನ ಇಚ್ಛೆ ಆಗಿರತ್ತೆ ಹಾಗೇನಾದ್ರೂ ಆದ್ರೆ ಕೊರೆಗಾದ್ರೂ ಅವ್ರು ನಮಗ್ ಸಿಗ್ಲೇಬೇಕಲ್ವಾ ಅವ್ರು ನಮಗ್ ಸಿಕ್ಕೇ ಸಿಗ್ತಾರೆ ಏನೇನು ಯೋಚನೆ ಮಾಡ್ಬೇಡ ಸಮಾಧಾನ ಮಾಡ್ಕೋ ಸಮಾಧಾನ ಮಾಡ್ಕೊಂಡ್ ಕೂತ್ರೆ ಆಗತ್ತ ಸುಧಾ ಇಲ್ಲೂ ಹಬ್ಬ ಕೈವಾಡ ಇದೆ ಅಂದ್ಮೇಲೆ